ನನ್ನ ಪ್ರೀತಿಯ ಸಹೋದರರೇ ಸಹೋದರಿಗಳೇ, ಚಿಂತಿಸಬೇಕಾಗಿದೆ. ಯಾಕೆಂದರೆ ಸತ್ಯ ಮತ್ತು ಅಸತ್ಯ ಒಂದಾಗಲು ಸಾಧ್ಯವಿಲ್ಲ, ಬದಲಾಗಿ ಸತ್ಯವನ್ನು ನಾವು ಅನ್ವೇಷಿಸಬೇಕಾಗಿದೆ. ಅದಾಗಿದೆ ಸತ್ಯಮೇವ ಜಯತೆ ನಾನೃತಂ ಸತ್ಯೇನ ಬಂತಾ ವಿದತೋ ದೇವಯಾನ ಎಂದು ಮುಂಡಕೋಪನಿಷತ್ತು ಕಲಿಸಿಕೊಡುತ್ತಿರುವಾಗ ಸತ್ಯವೇ ಕೊನೆಗೆ ಜಲ್ಲುವುದು. ಆ ಸತ್ಯದ ಮಾರ್ಗದಲ್ಲಿ ಯಾರು ಸಾಗುತ್ತಾನೋ ಅವನು ಮೋಕ್ಷದೆಡೆಗೆ ಸಾಗುತ್ತಾನೆ ಎಂದು ಕರೆಸಿಕೊಡುತ್ತಿರುವಾಗ ಇನ್ನು ದಿವ್ಯ ಕುರ್ಆನ ವಕುಲ್ ಜಾಹಲ್ ಹಕ್ಕು ವಜಹಕಲ್ ಬಾತಿಲು ಇನ್ನಲ್ ಬಾತಿಲ ಕಾನ ಜಹೂಕ. ಪ್ರವಾದಿಯವರೇ ಘೋಷಣೆ ಮಾಡಿರಿ, ಸತ್ಯವು ಬಂದು ಬಿಟ್ಟಿತು, ಮಿಥ್ಯವು ಅಳಿದು ಹೋಯಿತು. ಮಿಥ್ಯವು ಅಳಿದು ಹೋಗುವಂಥದ್ದೇ ಆದುವುದರಿಂದ ಸ್ವರ್ಗವಿದ್ದ ಜನರೇ, ನರಕವಿದ್ದ ಜನರೇ, ನರಕದ ಬಗ್ಗೆ ಉದ್ಧರಣೆಯನ್ನು ನೀಡದ, ನರಕದ ಬಗ್ಗೆ ಎಚ್ಚರಿಕೆಯನ್ನು ನೀಡದ ಯಾವುದೇ ಒಂದು ಗ್ರಂಥವೂ ಕೂಡ ಬಿಟ್ಟು ಹೋಗಿಲ್ಲ. ನರಕದ ಬಗ್ಗೆ ಬೈಬಲ್ನಲ್ಲಿ ಉಲ್ಲೇಖವಿದೆ, ನರಕದ ಬಗ್ಗೆ ಕುರ್ಆನಿನಲ್ಲಿ ಉಲ್ಲೇಖವಿದೆ, ನರಕದ ಬಗ್ಗೆ ವೇದಗಳಲ್ಲಿ ಉಲ್ಲೇಖವಿದೆ. ಅಂದಂತಮ ಪ್ರವಿಶಂತಿಯೇ ಸಂಭೂತಿ ಮುಪಾಸತೆ ತಥೋ ಭೂಯ ಯವತೋ ತಮೋಯ ಉಸಂಭೂತ್ಯ ಅಮೃತ ಅಂತ ಅಂಧಕಾರದ ಬಗ್ಗೆ, ನರಕದ ಬಗ್ಗೆ. ಅಂದರೆ ಯಾರು ಬಹುದೇವ ಆರಾಧನೆಯಲ್ಲಿ ಅಥವಾ ಇನ್ನಿತರ ಆರಾಧನೆಗಳಲ್ಲಿ ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿ ಪೂಜೆಯನ್ನು ನಡೆಸುತ್ತಾರೋ ಖಂಡಿತವಾಗಿಯೂ ಅವರಿಗೆ ಘೋರ ಅಂಧಕಾರವಿದೆ ಎಂದು ಕಲಿಸಿಕೊಡುತ್ತಿರುವಾಗ ಅದೇ ರೀತಿ ಸ್ವರ್ಗವಿದೆ ಅಂತ ಕಲಿಸಿಕೊಡುತ್ತಾ ಇದೆ ಕುರ್ಆನ್, ಕಲಿಸಿಕೊಡುತ್ತಾ ಇದೆ. ಅದೇ ರೀತಿ ಬೈಬಲ್ ಕಲಿಸಿಕೊಡುತ್ತಾ ಇದೆ. ಅದೇ ರೀತಿ ವೇದಗಳು ಕೂಡ ಕಲಿಸಿಕೊಡುತ್ತಾ ಇದೆ ಸ್ವರ್ಗವಿದೆ ಅಂತ. ಅದೋ ಪ್ರಾಪ್ಸ್ಯಸಿ ಸ್ವರ್ಗಂ, ಭಗವದ್ಗೀತೆಯಲ್ಲಿ ಸ್ವರ್ಗದ ಬಗ್ಗೆ ಇರುವಂತಹ ಉಲ್ಲೇಖವಾಗಿದೆ. ಇನ್ನು ಸೂರಾ ರಹಮಾನ್ನಲ್ಲಿ ಸ್ವರ್ಗದ ಬಗೆಗಿನ ಉಲ್ಲೇಖವಿದೆ. ಒಟ್ಟಿನಲ್ಲಿ ಒಳಿತನ್ನು ಮಾಡಿದವನಿಗೆ, ಅತ್ಯಂತ ದೊಡ್ಡ ಒಳಿತಾದಂತಹ ಏಕದೇವಾರಾಧನೆ ಮಾಡಿದವನಿಗೆ ಸ್ವರ್ಗವಿದೆ ಅಥವಾ ಮೋಕ್ಷವಿದೆ. ಅದೇ ರೀತಿ ಬಹುದೇವಾರಾಧನೆ, ಅತ್ಯಂತ ದೊಡ್ಡ ಕೆಡುಕಾದಂತಹ ಬಹುದೇವಾದ ಆರಾಧನೆ ಮಾಡಿದವನಿಗೆ ನರಕವಿದೆ. ಇದು ನಾನು ಹೇಳುವಂತಹ ಮಾತುಗಳಲ್ಲ, ದಿವ್ಯ ಗ್ರಂಥಗಳ ಆಧಾರ ಪ್ರಮಾಣದಲ್ಲಿ ಹೇಳುವಂತಹ ಮಾತು. ಚಿಂತಿಸಿರಿ, ದಿವ್ಯ ಕುರ್ಆನ್ ಒಂದೆಡೆ ಹೇಳುತ್ತಾ ಇದೆ ಮನುಷ್ಯರನ್ನು ಉದ್ದೇಶಿಸಿ. ದಿವ್ಯ ಕುರ್ಆನಿನ 26ನೇ ಅಧ್ಯಾಯದ 88 ಮತ್ತು 89ನೇ ಸೂಕ್ತಗಳಲ್ಲಿ ಯೌಮಲಾ ಯನ್ಫಉ ಮಾಲುಂ ವಲಾ ಬನೂನ್ ಇಲ್ಲಾ ಮನ್ ಅತಲ್ಲಾಹ ಬಿಕಲ್ಬಿನ್ ಸಲೀಮ್. ನಾಳೆ ಆ ದಿನದಲ್ಲಿ ಅವನಿಗೆ, ನಾಳೆ ಆ ದಿನದಲ್ಲಿ ಅವನಿಗೆ ಅವನ ಸ್ವತ್ತಾಗಲಿ ಅವನ ಸಂತಾನವಾಗಲಿ ಅವನಿಗೆ ಸಹಾಯಕ್ಕೆ ಇರಲಾರದು ಅಥವಾ ಅವನ ಉಪಯೋಗಕ್ಕೆ ಬರಲಾರದು. ಬದಲಾಗಿ ಯಾರು ಪಾಪ ಮುಕ್ತನಾಗಿ ನಿಷ್ಕಳಂಕನಾಗಿ ಏಕದೇವ ಆರಾಧನೆಯಲ್ಲಿ ಮೋಕ್ಷದ ಮಾರ್ಗದಲ್ಲಿ ಸಾಗಿರುವನು ಅವನು ಆ ಸೃಷ್ಟಿಕರ್ತನ ಬಳಿ ಸ್ವಾಗತಾರ್ಹನು ಎಂದು ಕರೆಕೊಡುತ್ತಿರುವಾಗ ಇನ್ನು ಬೈಬಲ್ ತಂದೆಯ ಪಾಪವನ್ನು ಮಗನು ಹೊರಲಾರನು, ಮಗನ ಪಾಪವನ್ನು ತಂದೆಯು ಹೊರಲಾರನು ಎಂದು ಕರೆಕೊಡುತ್ತಿರುವಾಗ ಇನ್ನು ಮನುಸ್ಮೃತಿಯ ಪುಟಗಳನ್ನು ತೆರೆಯುವಾಗ ನಮುತ್ರಾಹಿ ಸಹಾಯಾರ್ಥಂ ಪಿತಾಮಾತಾ ಚತುಷ್ಟತಾ ನ ಪುತ್ರಧಾರ ನ ಜ್ಞಾತಿ ಧರ್ಮಸ್ತಿಷ್ಠತಿ ಕೇವಲ. ನಾಳೆ ಪರಲೋಕದಲ್ಲಿ ಸಮಾಜದ ಯಾವುದೇ ಮನುಷ್ಯನಿಗೆ ಖಂಡಿತವಾಗಿಯೂ ಸಮಾಜದ ಯಾವುದೇ ಮನುಷ್ಯನಿಗೆ ಅವನು ಮುಸ್ಲಿಮನಾಗಿರಲಿ, ಅವನು ಹಿಂದೂ ಆಗಿರಲಿ, ಅವನು ಕ್ರೈಸ್ತವನಾಗಿರಲಿ, ಮನುಸ್ಮೃತಿ ಕಲಿಸಿಕೊಡುತ್ತಾ ಇರುವುದು ನಾಳೆ ಅವನಿಗೆ ಪರಲೋಕದಲ್ಲಿ ಅವನ ತಂದೆಯಾಗಲಿ, ಅವನ ತಾಯಿಯಾಗಲಿ, ಅವನ ಪತ್ನಿಯಾಗಲಿ, ಅವನ ಪತಿಯಾಗಲಿ